ನಮಸ್ಕಾರ ವೀಕ್ಷಕರೇ, ಐಡಿಯಾ ನ್ಯೂಸ್ಗೆ ಸ್ವಾಗತ. ಕರ್ನಾಟಕದಲ್ಲಿ ಮೂರು ಕ್ಷೇತ್ರಗಳಲ್ಲಿ ಉಪಚುನಾವಣೆ, ಅದರಲ್ಲಿ ಚನ್ನಪಟ್ಟಣ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಕೂಡ ಹೇಳ್ಬೋದು. ನೋಡಿ, ನೀವು ನೋಡ್ತಾ ಇದ್ರ, ಇವತ್ತು ಚನ್ನಪಟ್ಟಣದಲ್ಲಿ ಎನ್ಡಿಎ ಅಭ್ಯರ್ಥಿ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ಇವತ್ತು ಆ ಕ್ಷೇತ್ರದಲ್ಲಿರ್ತಕ್ಕಂಥ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು, ಮುಖಂಡರು, ನಾಯಕರುಗಳು, ರಾಜ್ಯದ ವಿವಿಧ ನಾಯಕರು ಕೂಡ ಇವತ್ತು ರೋಡ್ ಶೋ ಮುಖಾಂತರ ಭಾರಿ ಜನಸಂಖ್ಯೆಯೊಂದಿಗೆ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಇವತ್ತು ನಾಮಪತ್ರ ಸಲ್ಲಿಸಿರ್ತಕ್ಕಂತಹ ಜನರನ್ನು ನೋಡಿ, ಇಡೀ ಚನ್ನಪಟ್ಟಣವೇ ಇವತ್ತು ಬೆಚ್ಚಿ ಬೀಳಿಸಿದೆ. ಏನಪ್ಪ ಅಂದ್ರೆ, ಇವತ್ತು ಎನ್ಡಿಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ರೋಡ್ ಶೋಗೆ ಇವತ್ತು ಲಕ್ಷ ಲಕ್ಷ ಜನ ಸಂಗ್ರಹ ಹರಿದು ಬಂದಿದೆ. ಕಾರಣ ಏನು ಅಂದ್ರೆ, ಸುಮಾರು ಜನರು ಕೂಡ ಈ ಬಾರಿ ಎಲ್ಲರೂ ಕೂಡ ಸೇರಿ ಇವತ್ತು ಆಶೀರ್ವಾದದಿಂದ ಗೆಲ್ಲಿಸಬೇಕು. ಅವ್ರ ತಂದೆ ಸಚಿವರಾಗಿದ್ದಾರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರ ಬಂದಿದೆ, ಏನು ಅಭಿವೃದ್ಧಿ ಇಲ್ಲ. ಕ್ಷೇತ್ರದಲ್ಲಿ ಯೋಗೇಶ್ ಅವರು ಗೆದ್ದರೆ ಕೂಡ ಏನು ಅಭಿವೃದ್ಧಿ ಇರೋದಿಲ್ಲ. ನಿಖಿಲ್ ಕುಮಾರಸ್ವಾಮಿ ಗೆದ್ದರೆ ಒಂದಷ್ಟು ಕೇಂದ್ರದಿಂದ ಅನುದಾನವನ್ನು ಕೂಡ ತಂದು ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಬಹುದು. ಆದ್ದರಿಂದ ನಿಖಿಲ್ಗೆ ಈ ಬಾರಿ ನಾವು ಬೆಂಬಲಿಸಿ ಗೆಲ್ಲಿಸಿದ್ರೆ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ಬೋದು ಅನ್ನೋ ಕಾರಣಕ್ಕೆ ಇವತ್ತು ಜನರ ಆಶೀರ್ವಾದ ಇದೆ.